Hi, hello friends, welcome back to our channel Ari and Me Talks. Actually, ivattu nanu video maduvantaha mood nalle irlila. Hage mane kelsa ella mugisi iga madhyanada ootakke mudde saaru ಮಾಡೋಣ ಅಂತ ನಾನು ಇಲ್ಲಿ ಸೊಪ್ಪನ್ನ ಬಿಡಿಸ್ತಾ ಕೂತಿದ್ದೆ. ಸೊ ನಿಮಗೆ ಗೊತ್ತಾಗಿರ್ಬೋದು, ಈಗಾಗಲೇ ನಾನು ಬಿಡಿಸ್ತಾ ಇರುವಂತಹ ಸೊಪ್ಪು ಬಂದು ಹೊನಗೊನೆ ಸೊಪ್ಪು ಅಂತ ಕರೀತಾರೆ, ಅಥವಾ ಕೆರೆ ಸೊಪ್ಪು ಅಂತ ಕರೀತಾ ಇರ್ತಾರೆ. ಹೊನಗೊನೆ ಸೊಪ್ಪು ಅಲ್ವಾ, ಕರೆಕ್ಟು, ಹೊನಗೊನೆ ಸೊಪ್ಪು ಅಂತ ಕರೀತಾರೆ. ಅದನ್ನು ಪ್ರೊನೌನ್ಸ್ ಮಾಡೋಕ್ಕೂ ಬರ್ತಾ ಇಲ್ಲ. ಸೊಪ್ಪು ಅಂತ ಕರೀತಾರೆ, ಅಥವಾ ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಕೆರೆ ಸೊಪ್ಪು ಕೆರೆ ಸೊಪ್ಪು ಅಂತ ಕರಿತೀವಿ. ಸೊ ಈ ಸೊಪ್ಪನ್ನ ಬಿಡಿಸ್ತಾ ಇದ್ದೆ. ಬಿಡಿಸ್ತಾ ಇದ್ದರೆ ನನಗೊಂದು ನೆನಪಾಯಿತು. ಏನಪ್ಪ ಅಂದರೆ, ನಾನು ಚಿಕ್ಕವಾಗಿದ್ದಾಗೆಲ್ಲ ನಮ್ಮಮ್ಮ ಹೇಳ್ತಾ ಇದ್ರು, ಅಂದರೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಈ ಥರ ಸೊಪ್ಪು ಬಿಡಿಸೋಕೆ ಅವ್ರು ಮಾತಾಡ್ಕೊಳ್ತಾ ಇದ್ರು. ಸೊ ಈ ಸೊಪ್ಪಿಗೆ ಒಂದು ಕಥೆನೂ ಸಹ ಇದೆ. ಏನಪ್ಪ ಕತೆ ಅಂದರೆ, ಈ ಸೊಪ್ಪನ್ನ ಸಾಮಾನ್ಯವಾಗಿ ತಿನ್ನೋದ್ರಿಂದ ಏನು ಅಂದರೆ, ಕಣ್ಣಿನ ದೃಷ್ಟಿ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತಂತೆ. ಯಾರಿಗಾದರೂ ಕಣ್ಣಿನ ದೋಷ ಇದ್ದರೆ, ಕಣ್ಣಿನ ದೃಷ್ಟಿ ದೋಷ ಏನಾದರೂ ಇದ್ರೂ ಸಹ ಈ ಸೊಪ್ಪನ್ನ ರೆಗ್ಯುಲರಾಗಿ ವಾರಕ್ಕೆ 2 ಸಲ 3 ಸಲ ತಿಂತಾ ಬರೋದ್ರಿಂದ ಕಣ್ಣಿನ ದೃಷ್ಟಿ ದೋಷಗಳು ಏನಿರುತ್ತೋ ಅದೆಲ್ಲನೂ ಹೋಗಿ ಒಳ್ಳೆ ಒಂದು ಆರೋಗ್ಯವಾದಂತಹ ಒಂದು ದೃಷ್ಟಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪುಟ್ಟ ಕತೆ ಅನ್ನೋದು ನನಗೆ ನೆನಪಾಯಿತು. ಸೊ ಕತೆ ನೆನಪಾದಮೇಲೆ ಓಡೋಗಿ ಮೊಬೈಲ್ ತೊಗೊಂಡು ಬಂದು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಕತೆ ಅಂದರೆ, ಆಗಿನ ಕಾಲದಲ್ಲಿ ಒಂದೂರಲ್ಲಿ ಒಂದು ಅತ್ತೆ ಸೊಸೆ ಇಬ್ಬರಿದ್ರಂತೆ. ಸೊ ಅತ್ತೆ ಸೊಸೆ ಇಬ್ಬರು ಇರುವಾಗ ಈ ಸೊಸೆ ಏನು ಮಾಡ್ತಾಯಿದ್ದು ಅಂದರೆ, ಅತ್ತೆಗೆ ಅಷ್ಟೊಂದು ಕಣ್ಣು ಕಾಣಿಸ್ತಾ ಇರಲಿಲ್ವಂತೆ, ಮಂಜು ಮಂಜಾಗಿತ್ತಂತೆ ಕಣ್ಣೆಲ್ಲನೂ. ಸೊ ಸೊಸೆ ಏನು ಮಾಡ್ತಾಯಿದ್ಲು, ಸೊಪ್ಪನ್ನು ತಂದು ಸಾರು ಮಾಡಿ ಸೊಪ್ಪು ಮತ್ತು ಈಗ ನಾನು ಪಕ್ಕದಲ್ಲಿ ಈ ಕಡೆ ಬೇರುಗಳೆಲ್ಲ ಬಿಡಿಸಿ ಈ ಕಡೆ ವೇಸ್ಟು ಅಂತ ಏನು ಇಡ್ತಾ ಇದ್ದೀನಿ ನೋಡಿ. ಸೊ ಆ ರೀತಿ ವೇಸ್ಟ್ದೊಂದು ಸೈಡು, ಇನ್ನು ಮತ್ತೆ ಸೊಪ್ಪೆಲ್ಲನೂ ಸಹ ಚೆನ್ನಾಗಿರೋ ಸೊಪ್ಪೆಲ್ಲನೂ ಸಹ ಬಿಡಿಸಿ ಒಂದು ಕಡೆ ಇಟ್ಕೊಳ್ತಾ ಇದ್ಲಂತೆ. ಇಟ್ಕೊಂಡು ಏನು ಮಾಡ್ತಾಯಿದ್ಲು, ಈ ವೇಸ್ಟ್ ಏನಿದೆ ನೋಡಿ, ಇದನ್ನು ನಾನು ಮತ್ತೆ ಅಷ್ಟೆಲ್ಲ ಗೊತ್ತಿದ್ದೂ ಇದನ್ನು ತೊಗೊಂಡೋಗಿ ಬಿಸಾಡ್ತಾ ಇದ್ದೀನಿ. ಯಾಕೆ ಬಿಸಾಡ್ತಾ ಇದ್ದೀನಿ ಅಂದರೆ, ಅದರಲ್ಲಿ ಮಣ್ಣು ತುಂಬ ಜಾಸ್ತಿ ಇರುತ್ತೆ. ಸೊ ಆ ಮಣ್ಣನ್ನು ಕ್ಲೀನ್ ಮಾಡೋದಕ್ಕೆ ಕಷ್ಟ ಅಂತ ನಾನು ಅದನ್ನು ಬಿಸಾಡಿ ಈ ಸೊಪ್ಪನ್ನು ಮಾತ್ರ ಸಾರಿಗೆ ಬಳಸ್ತಾ ಇದ್ದೀನಿ. ಬಟ್ ಸ್ಟೋರಿಯಲ್ಲಿ ಗೊತ್ತಾಗುತ್ತೆ ಇರಿ ನಿಮಗೆ. ಸೊ ಈ ಸೊಪ್ಪನ್ನು ಬಳಸಿ ಸಾರು ಮತ್ತು ಪಲ್ಯನ ಮಾಡಿಕೊಂಡು ಆ ಸೊಸೆ ಏನಿದ್ದಾಳೆ ನೋಡಿ, ಸೊಸೆ ಮತ್ತು ಅವಳ ಗಂಡ ಮಕ್ಕಳು ಎಲ್ಲ ಇದನ್ನು ತಿಂತಾ ಇದ್ರಂತೆ. ಆ ಅತ್ತೆ ಮಾವ ಏನಿದ್ರು ನೋಡಿ, ವಯಸ್ಸಾದವರು, ಅವ್ರಿಗೆ ಕಣ್ಣಷ್ಟಾಗಿ ಕಾಣಿಸ್ತಾ ಇರಲಿಲ್ಲಲ್ವಾ, ಅವ್ರಿಗೆ ಆ ವೇಸ್ಟ್ ಅಂತ ಏನು ಇಟ್ಟಿದ್ದಾಳೆ ನೋಡಿ, ಬೇರೆಗಳನ್ನ, ನಾನು ಇಟ್ಟಂಗೆ ವೇಸ್ಟ್. ಸೊ ಆ ಬೇರೆಗಳನ್ನ ತೊಳೆದ್ಬಿಟ್ಟು ಅದರಲ್ಲಿ ಸಾರು ಚಟ್ನಿ ಅಥವಾ ಏನೋ ಪಲ್ಯ ಮಾಡಿ ಆ ಮುತ್ಕರ್ಗೆ ಇಡ್ತಾ ಇದ್ಲಂತೆ. ಸೊ ಅದನ್ನು ತಿಂದು 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 ಕೊನೆಗೊಂದಿನ ಏನಾಯ್ತಂತೆ ಅಂದರೆ, ಆ ಅತ್ತೆ ಮಾವ ಏನಿದ್ರಲ್ಲ, ಅವರಿಗೆ ಕಣ್ಣಿನ ದೃಷ್ಟಿ, ಮಂಜು ಮಂಜಾಗಿದ್ದ ದೃಷ್ಟಿ ಇವಳಿಟ್ಟಂತಹ ಬೇರುಗಳನ್ನ ತಿಂದು 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 ಅವ್ರಿಗೆ ನೀಟಾಗಿ ಕಣ್ಣು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗೈತಂತೆ. ಸೊ ಇದು ಒಂದು ಕತೆ, ಬಟ್ ಇದರಲ್ಲಿ ನಿಜಾಂಶನೂ ಸಹ ಇದೆ. ಈ ಒಂದು ಸೊಪ್ಪನ್ನ ತಿನ್ನೋದ್ರಿಂದ ಒಳ್ಳೆ ದೃಷ್ಟಿ ಅನ್ನೋದು ಬರುತ್ತೆ ಅಂತ ನಮ್ಮಮ್ಮ ನನಗೆ ಯಾವಾಗಲೂ ಹೇಳ್ತಾ ಇರ್ತಾಯಿದ್ರು. ಸೊ ನಿಮಗೆ ಈ ಕತೆ ನೀವು ಯಾರಾದರೂ ಕೇಳಿರ್ತೀರ ಅನ್ಕೊತೀನಿ. ಆದರೆ ಸಾಮಾನ್ಯವಾಗಿ ಈ ಒಂದು ಕೆರೆ ಸೊಪ್ಪಿಗೆ ಈ ಒಂದು ಸ್ಟೋರಿ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ನೀವು ಯಾರಾದರೂ ಈ ಸ್ಟೋರಿನ ಕೇಳಿದರೆ ನನಗೆ, ನಾವು ಕೇಳಿದ್ವಿ ಈ ಸ್ಟೋರಿ ನಮಗೂ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಿಮಗೆ ಏನಾದರೂ ಬೇರೆ ಸ್ಟೋರಿಗಳು ಗೊತ್ತಿದ್ರೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿಯಾಗಿ ಈ ಸೊಪ್ಪಿನ ಕಥೆಯಿಂದ ನಾನಿವತ್ತು ವೀಡಿಯೋ ಮಾಡೋಗಾಯಿತು. ಇನ್ನು ಹೇಗೋ ವೀಡಿಯೋನ ಸೊಪ್ಪು ಬಿಡಿಸೋದೆಲ್ಲ ಮಾಡಿ ಈ ಕತೆ ಹೇಳಿದ್ದಾಯ್ತಲ್ವಾ, ಇನ್ನು ಹಾಗೆ ಇದನ್ನು ಬಳಸ್ಕೊಂಡು ಒಂದು ಸೂಪರಾಗಿರುವಂತಹ ಟೇಸ್ಟಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ಸೊಪ್ಪಿನ ಸಾರನ್ನ ಯಾವ ಥರ ಮಾಡೋದು ಅನ್ನೋದನ್ನು ಸಹ ನಾನು ಇದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಈ ಕೆರೆ ಸೊಪ್ಪನ್ನ ತಿನ್ನೋದು ಎಷ್ಟು ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಎಲ್ಲ ಗೊತ್ತು. ಆದರೆ ಇದನ್ನು ಕ್ಲೀನ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಂದರೆ ಕೆರೆಯಿಂದ ಕಿತ್ಕೊಂಡು ಬಂದಿರ್ತಾರಲ್ವ, ಆ ಮಣ್ಣು ಅನ್ನೋದು ಆ ಬೇರುಗಳಲ್ಲಿ ಆ ಒಂದು ಎಲೆಗಳ ಕೆಳಗಡೆ ಸಣ್ಣ ಸಣ್ಣ ಎಲೆಗಳು, ಸೊ ಅಲ್ಲೆಲ್ಲ ಕೂತ್ಕೊಂಬಿಟ್ಟಿರುತ್ತೆ. ಅದರಿಂದ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಸೊ ಒಂದು 3-4 ಸಲ ತುಂಬ ಜಾಸ್ತಿ ಬಕೆಟಲ್ಲಿ ನೀರಿಟ್ಕೊಂಡು ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಇನ್ನು ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ಅದನ್ನು ನೆನೆಸೋದಕ್ಕೆ ಇಟ್ಬಿಟ್ಟಿದ್ದೀನಿ. ಅಂದರೆ ಬಕೆಟಲ್ಲಿ ನಾನು ಸೊಪ್ಪನ್ನು ಹಾಕಿ ಬಂದಿದ್ದೀನಿ. ಈಗ ಅಷ್ಟರಲ್ಲಿ ಕುಕ್ಕರ್ಗೆ ನಾನಿಲ್ಲಿ ಒಂದು ಚಿಕ್ಕ ಕಪ್ನಷ್ಟು, ನಾನಿಲ್ಲಿ ಬೌಲ್ನಷ್ಟು ತೊಗರಿಬೇಳೆನ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಒಂದು ತೊಗರಿಬೇಳೆ ವಾಶ್ ಮಾಡಿದ್ಮೇಲೆ ಒಂದಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿನ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಾಗೆ ಒಣಮೆಣಸಿನ್ಕಾಯಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಬೇಕಿದ್ದವರು ಹಸಿರು ಮೆಣಸಿನ್ಕಾಯಿನ ಬಳಸ್ಬೋದು, ಬಟ್ ನಾನಿಲ್ಲಿ
ಈ ಒಂದು ಸಾರನ್ನ ಅರ್ಶಗೂ ಸಹ ಇಡೋದ್ರಿಂದ ನಾನು ಹಸಿ ಮೆಣಸಿನಕಾಯಿನ ಬಳಸ್ತಾ ಇಲ್ಲ, ಒಣಮೆಣಸಿನಕಾಯಿನೇ ಬಳಸ್ತಾ ಇದ್ದೀನಿ. ಇನ್ನು ನಮಗೆ ಬೇರೆ ಅರ್ಶಕ್ಕೆ ಬೇರೆ ಎಲ್ಲನೂ ಸಹ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಆಲ್ಮೋಸ್ಟ್ ಎಲ್ಲನೂ ಸಹ ಅರ್ಶಗೂ ಯೂಸ್ ಆಗೋ ಥರ ಸಾರುಗಳನ್ನೇ ನಾನು ಈ ನಡುವೆ ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಯಾವಾಗಲಾದರೂ ಒಂದೊಂದು ಸಲ ನಾವೇನಾದರೂ ಬೇರೆ ಮಾಡ್ಕೊಂಡಿದ್ರೆ ಅರ್ಶಗೆ ಸಪ್ರೇಟಾಗಿ ಮಾಡಿರ್ತೀನಿ. ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಒಂದು 4 ಟೆಮೆಟೋಸ್ನ ಸಹ ನಾನು ತೊಳೆದು ಅದನ್ನ ಕಟ್ ಮಾಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಾಕಿದ್ದೀನಿ. ಇನ್ನು ಈಗ 3 ತೊಳೆದಿದ್ದಾಯಿತು, ನೀವು ನೋಡ್ತಾ ಇರ್ಬೋದು ಆಗಲೇ ಬೇರೆ ಬಕೆಟಲ್ಲಿ ಹಾಕಿಟ್ಟಿದ್ದೆ. 3 ವಾಶ್ ಮಾಡಿ ಇನ್ನು ಫೈನಲ್ ಲಾಸ್ಟ್ಗೆ ನಾನಿಲ್ಲಿ ಮತ್ತೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸಲ ವಾಶ್ ಮಾಡಿದ್ರೂ ಆ ನೀರಿನ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಒಂದು ಮಣ್ಣಿತ್ತು, ಕೆರೆ ಮಣ್ಣು ಅನ್ನೋದು ಎಷ್ಟು ಸೇರಿತ್ತು ಅದರಲ್ಲಿ ಅಂತ. ಸೊ ಇದನ್ನು ಹಾಗೆ ಸೊಪ್ಪನ್ನು ಹಾಕಿ ಹಾಗೆ ವಾಶ್ ಮಾಡೋದಕ್ಕಿಂತಲೂ ಒಂದು 10 ನಾವು ನೀರಲ್ಲಿ ಬಿಟ್ಬಿಟ್ರೆ ಆ ಮಣ್ಣೆಲ್ಲನೂ ಸಹ ಬಿಟ್ಕೊಂಡಿರುತ್ತೆ. ಆಗ ನಾವು ನೀಟಾಗಿ ಕೈಯಲ್ಲಿ ಕದಲ್ಸೋದ್ರಿಂದ ಅದೆಲ್ಲ ಹೋಗಿ ತಳದಲ್ಲಿ ಕೂತ್ಕೊಳ್ಳುತ್ತೆ. ಸೊ ಆ ಥರ ಮಾಡಿಕೊಂಡು ತೊಳ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಆದಷ್ಟು ಜಾಸ್ತಿ ಸಲ ತೊಳಿಬೇಕು, ಇಲ್ಲಾಂದರೆ ನಾವು ಈ ಊಟ ಮಾಡುವಾಗ ಬಾಯಿಗೆ ಮಣ್ಣೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು. ನಮ್ಮಮ್ಮ ಅಂತೂ ಈ ಸೊಪ್ಪು ಏನಾದರೂ ಸಾರು ಮಾಡಬೇಕು ಅಂದರೆ ಆಗಿಂದಾಗೆ ಸೊಪ್ಪು ತಂದು ತೊಳೆದು ಮಾತ್ರ ಮಾಡ್ತಾ ಇರಲಿಲ್ಲ, ಒಂದಿನ ಮುಂಚೆನೇ ಈ ರೀತಿ ಚೆನ್ನಾಗಿ ತೊಳೆದು ಆಮೇಲೆ ಒಂದು ಬುಟ್ಟಿಗಾಕಿ ಇಟ್ಬಿಡ್ತಾ ಇದ್ರು. ಅದು ಬೆಳಗ್ಗೆ ಅಷ್ಟರಲ್ಲಿ ನೀರೆಲ್ಲ ಸೋರಿ ನೀಟಾಗಿ ರೆಡಿಯಾಗಿರ್ತಾ ಇತ್ತು. ಯಾಕಂದರೆ ಆಗಿಂದಾಗೆ ಅಂದರೆ ತುಂಬ ದೊಡ್ಡ ಕೆಲಸ ಇದಲ್ವಾ. ಸೊ ಅದಕ್ಕೋಸ್ಕರ ಮುಂಚಿನ ದಿನವೇ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಅಡುಗೆ ಮಾಡಬೇಕು ಅಂದಾಗ ಈಸಿ ಆಗುತ್ತೆ. ಇಲ್ಲ ಅಂದರೆ ನೋಡಿ ನನ್ನ ಕತೆ ಆಗುತ್ತೆ. ಆಲ್ಮೋಸ್ಟ್ ಒಂದು 2 to 2.5 hours ನಂದು ಇದೇ ಸರಿ ಹೋಯಿತು ಸೊಪ್ಪಾಗಿ ಕ್ಲೀನ್ ಮಾಡು ಅಂತ. ಸೊ ಬೇರೆ ಕೆಲಸನೇ ಮಾಡೋದಕ್ಕಾಗೋದಿಲ್ಲ, ಆದಷ್ಟು ಮುಂಚಿನ ದಿನ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇನ್ನು ನಾನು ಇಲ್ಲೆಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇಲ್ಲಿ ನಾನು ಇಟ್ಟಿದ್ದಂತಹ ಬೇಳೆ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ನಲ್ವ, ಇದೆಲ್ಲನೂ ಸಹ ಕುದಿತಾ ಇದೆ. ಈಗ ಇದನ್ನು ಪಕ್ಕಕ್ಕೆ ಇಳಿಸ್ಕೊಂಡು ತೊಳೆದಿಟ್ಕೊಂಡಿರುವಂತಹ ಸೊಪ್ಪನ್ನೆಲ್ಲನೂ ಸಹ ನಾನು ಇದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನಮ್ಗೆ ಅನಿಸುತ್ತೆ ಏನಪ್ಪ ಪಾತ್ರೆನೇ ತುಂಬೋಯಿತು ಅಷ್ಟು ಸೊಪ್ಪಿದೆ ಅಂತ, ಬಟ್ ಅದು ಬೇಯೋ ಅಷ್ಟರಲ್ಲಿ ಒಂದು ಮುಷ್ಟಿಯಷ್ಟು ಆಗುತ್ತೆ ಅಷ್ಟೇ. ಯಾವುದೇ ಸೊಪ್ಪಾಗಿರ್ಬೋದು ನಿಮಗೆ ಗೊತ್ತಿರೋ ಹಾಗೆ ನಾ ಎಷ್ಟು ಸೊಪ್ಪು ಹಾಕಿದ್ರು ಅದು 1-2 ಬೇಯೋಷ್ಟರಲ್ಲಿ ಎಲ್ಲನೂ ಸಹ ಕಡಿಮೆ ಆಗೋಗುತ್ತೆ. ಅದೇ ರೀತಿ ಇಲ್ಲಿ ಕುಕ್ಕರ್ ತುಂಬೋಗ್ಬಿಟ್ಟಿದೆ, ಆದ್ರೂ ಸಹ ನಾನು ಅದನ್ನ ಪ್ರೆಸ್ ಮಾಡಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಾನಿಲ್ಲಿ ಕೂಗಿಸ್ಕೊಳ್ತೀನಿ. ಈಗ ಸೊಪ್ಪು ಕಂಪ್ಲೀಟಾಗಿ ಬೆಂದಿದೆ, 2 ಇಲ್ಲಿ ನಾನು ಕೂಗಿಸ್ಕೊಂಡಿದ್ನಲ್ವಾ. ಸೊ ಕಂಪ್ಲೀಟಾಗಿ ಸೊಪ್ಪು ಮತ್ತು ಬೇಳೆ ಎಲ್ಲನೂ ಸಹ ಬೆಂದಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಸೊಪ್ಪು ಬೇಳೆ ಟೊಮೆಟೊ ಏನೆಲ್ಲ ಹಾಕಿದ್ದೀನೋ ಎಲ್ಲವನ್ನು ನಾನು ಒಂದು ದೊಡ್ಡ ಪ್ಲೇಟ್ಗೆ ನಾನು ಅದನ್ನು ತೊಗೊಂಡ್ಬಿಡ್ತೀನಿ. ದೊಡ್ಡ ಪ್ಲೇಟ್ಗೆ ತೊಗೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಬಿಡ್ಬೇಕು. ಅಂದರೆ ಬಿಸಿ ಬಿಸಿನ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕೋದಕ್ಕೆ ಹೋಗಬಾರ್ದು, ಕಂಪ್ಲೀಟಾಗಿ ಇದು ತಣ್ಣಕ್ಕೆ ಆಗಿಬಿಟ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಸೊಪ್ಪು ಮತ್ತು ಆ ಟೊಮೆಟೊ ಆನಿಯನ್ ಎಲ್ಲ ಐತಲ್ವ ಅದೆಲ್ಲನೂ ಸಹ ನಾನು ನೀಟಾಗಿ ಇದನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನು ಈ ಸೊಪ್ಪೆಲ್ಲನೂ ಸಹ ತಣ್ಣಕ್ಕಾಗೋಷ್ಟರಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನಾನು ಇಲ್ಲಿ ತೊಗೊಂಡು ಅದಕ್ಕೆ ಸೊಪ್ಪು ಬೇಯಿಸಿರುವಂತಹ ನೀರೇನಿದೆ ನೋಡಿ ಅದನ್ನೇ ಹಾಕ್ತಾ ಇದ್ದೀನಿ. ಸೊ ಅದನ್ನೇ ಹಾಕೋದ್ರಿಂದ ಅದು ಸ್ವಲ್ಪ ಬಿಸಿ ಇರುತ್ತಲ್ವ, ಬೇಗ ಹುಣಸೆಹಣ್ಣು ಅನ್ನೋದು ಸಾಫ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ನೀರನ್ನೇ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಈಗ ನಾನು ಈ ಸೊಪ್ಪನ್ನೆಲ್ಲನೂ ಸಹ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಮೇಲಿಂದ ನೆನೆಸಿಟ್ಕೊಂಡಂತಹ ಹುಣಸೆಹಣ್ಣು ಹಾಗೆ ಜೀರಿಗೆನ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಪುಡಿಗಿಂತೂ ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಜೀರಿಗೆನ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿದಾಗ ಅಲ್ಲಲ್ಲಿ ಸ್ವಲ್ಪ ನಮಗೆ ಬಾಯಿಗೆ ಸಿಗೋ ಥರ ಉಳಿದಿರುತ್ತಲ್ವ, ಅದು ಸಾರಲ್ಲಿ ತುಂಬ ಟೇಸ್ಟ್ ಅನ್ನೋದು ಕೊಡುತ್ತೆ. ಸೊ ಆದಷ್ಟು ಜೀರಿಗೆನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಬೇಕಾಗಿದ್ದವರು ಇದು ಕೊಬ್ಬರಿನೂ ಸಹ ಹಾಕ್ಕೋಬೋದು, ಬಟ್ ಕೊಬ್ಬರಿ ಹಾಕ್ಕೊಳ್ಳದೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ರುಚಿಯ ವಿಚಾರ ಬಂದಮೇಲೆ ಉಪ್ಪು ಹಾಕದೇ ಇದ್ರೆ ಆಗುತ್ತಾ, ಯಾಕಂದರೆ ಉಪ್ಪಿದ್ರೇ ರುಚಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಒಗ್ಗರಣೆಗೆ ಅಂತ ನಾನು ಕೊಕೊನೆಟ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಸೊ ಕೊಕೊನೆಟ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲನೂ ಚಿಟಪಟ ಅಂತ ಅಂದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಒಂದು 10 ಫ್ರೈ ಆದರೆ ಸಾಕು, ಅದೆಲ್ಲನೂ ಸಹ ನೀಟಾಗಿ ಈ ರೀತಿ ಕ್ರಿಸ್ಪಿಯಾಗೋಗುತ್ತಲ್ಲ. ಆಮೇಲೆ ದೊಡ್ಡ ದೊಡ್ಡದಾಗಿ ಕೊಯ್ಕೋಬೇಕು ಆನಿಯನ್ಸ್ನ, ತುಂಬ ಸಣ್ಣ ಕಟ್ ಮಾಡಬಾರ್ದು, ಸ್ವಲ್ಪ ದಪ್ಪ ದಪ್ಪಕ್ಕೆ ಮೀಡಿಯಮ್ಮಾಗಿ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಅಥವಾ 1/2 ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಗ್ಗರಣೆಗೆ ಹಾಕಿದ್ಮೇಲೆ ಈ ರೀತಿ ಆನಿಯನ್ ಎಲ್ಲನೂ ಸಹ ಒಂದು 60-70% ಅದು ಬಾಯ್ಲ್ ಆದಮೇಲೆ ಅದನ್ನು ತೆಗೆದು ಸಾರಿಗೆ ಹಾಕ್ಕೊಳ್ಳೋದಷ್ಟೆ.
ಈಗ ಚೆನ್ನಾಗಿ ಒಂದೆರಡು ಕುದಿ ಬರೋವರೆಗೂ ಸಹ ಕುದಿಸ್ಕೊಂಡು ಉಪ್ಪು ಖಾರ ಎಲ್ಲ ರುಚಿ ನೋಡಿಕೊಂಡು ಈಗ ಸಾರು ರೆಡಿ ಆಯಿತು. ಈಗ ಈ ಒಂದು ಕೆರೆ ಸೊಪ್ಪಿನ ಹುಳಸೊಪ್ಪಿನ ಸಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ. ಸೊ ಮುದ್ದೆ ಇಲ್ದಿರ ಇದ್ದರೆ ಅದು ಊಟ ಊಟ ಥರನೇ ಇರೋದಿಲ್ಲ. ಸೊ ಈಗ ನಾನಿಲ್ಲಿ ಮುದ್ದೆನ ತೊಳೆಸ್ಕೊತಾ ಇದ್ದೀನಿ. ಇನ್ನು ಮುದ್ದೆನಂತೂ ತುಂಬ ಥರದಲ್ಲಿ ಮಾಡ್ತಾರೆ, ಅಂದರೆ ನುಚ್ಚಕ್ಕಿ ಹಾಕಿ ಮಾಡ್ತಾರೆ ಅಥವಾ ಉಳಿದಿರುವಂತಹ ಅನ್ನನ ಸ್ವಲ್ಪ ಹಾಕಿ ಮಾಡ್ತಾರೆ. ಇನ್ನೂ ಕೆಲವರೆಲ್ಲ ಅನ್ನನ ಜಾಸ್ತಿ ಹಾಕಿ ರಾಗಿ ಹಿಟ್ಟನ್ನು ಕಡಿಮೆ ಹಾಕಿ ಮಾಡ್ತಾರೆ. ಇನ್ನು ಕೆಲವರು ಗೋಧಿ ಹಿಟ್ಟಿನಿಂದ ಮುದ್ದೆ ಮಾಡ್ತಾರೆ, ಅಕ್ಕಿ ಹಿಟ್ಟಿನಿಂದ ಮುದ್ದೆ ಮಾಡ್ತಾರೆ. ತುಂಬ ತುಂಬ ವೆರೈಟಿಗಳಲ್ಲಿ ಮುದ್ದೆನೂ ಸಹ ಮಾಡ್ತಾರೆ. ನಮ್ಮನೆಯಲ್ಲಂತೂ ಸಾಮಾನ್ಯವಾಗಿ ಈ ಒಂದು ಅಕ್ಕಿ ಆ ಥರದ್ದೆಲ್ಲ ಏನು ಹಾಕೋದಿಲ್ಲ, ಸಾಮಾನ್ಯವಾಗಿ ಈ ಒಂದು ಬರೀ ರಾಗಿ ಹಿಟ್ಟಿನಿಂದನೇ ನಾವು ಮುದ್ದೆ ಮಾಡ್ಕೊಳ್ಳೋದು. ಅಪರೂಪಕ್ಕೆ ಯಾವಾಗಲಾದರೂ ಒಂದೊಂದ್ಸಲ ಅನ್ನ ಏನಾದರೂ ಉಳಿದಿದ್ರೆ ಸ್ವಲ್ಪ ಅನ್ನನ ಹಾಕಿ ಮಾಡ್ತೀವಿ. ತುಂಬ ಜಾಸ್ತಿ ಅನ್ನ ಹಾಕಿ ಮಾಡಿದ್ರೆ ನಮ್ಮನೇಲಿ ಯಾರಿಗೂ ಅಂತ ಇಷ್ಟ ಆಗೋದಿಲ್ಲ, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಅಲ್ವಾ. ಸೊ ನಮ್ಮನೇಲಿ ಇದೇ ರೀತಿ ನಾವು ತಿನ್ನೋದು. ಮತ್ತು ಇನ್ನೊಂದು, ನಮ್ಮನೇಲಿ ನಾವು ಆರ್ಟ್ ಬಾಕ್ಸನ್ನು ನಾವು ಯೂಸ್ ಮಾಡೋದಿಲ್ಲ. ಒಂದೇ ಒಂದು ಮುದ್ದೆ ಆಗೋಷ್ಟು ಮಾತ್ರ ಒಂದು ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಏನನ್ನ ನನ್ನ ಹಸ್ಬೆಂಡ್ ಏನಾದರೂ ಒಂದು ಸ್ವಲ್ಪ ಒಂದು 10-15 minutes ಅವ್ರು ಲೇಟಾಗಿ ತಿಂತೀನಿ ಅಂತ ಏನಾದರೂ ಅಂದರೆ ಮಾತ್ರ ಅದಕ್ಕೆ ಹಾಕಿಡ್ತೀನಿ. ಇಲ್ಲ ಅಂದರೆ ಈಗ ಏನು ನೀವು ನೋಡ್ತಾ ಇದ್ದೀರಾ, ಪ್ಲೇಟಲ್ಲೆಲ್ಲ ಮುದ್ದೆ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲ ಈ ಪ್ಲೇಟಿಂದನೇ ಅವರು ತಿನ್ನುವಂತಹ ಪ್ಲೇಟ್ಸ್ಗೆ ನಾನು ಹಾಗೆ ಸರ್ವ್ ಮಾಡಿ ಹಾಗೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾರನ್ನ ತಿಂದು ಊಟ ಮುಗಿಸ್ಬಿಡ್ತೀವಿ. ಚಿಕ್ಕ ಪುಟ್ಟ ಮುದ್ದೆ, ಸೊ ಆ ಮುದ್ದೆ ಯಾರಿಗೆ ಅಂತ ನೀವು ಅಂದ್ಕೊಳ್ಬೋದು, ಆ ಮುದ್ದೆ ಶಿವನಿಗೆ. ಸೊ ಪ್ರತಿ ಸಲ ನಾನು ಮುದ್ದೆ ಮಾಡುವಾಗೂ ಅಷ್ಟೇ ಮುದ್ದೆ ಪಾತ್ರೆಗೆ, ಮುದ್ದೆ ಯಾವ ಪಾತ್ರೆಯಲ್ಲಿ ಮಾಡಿರ್ತೀವಿ ನೋಡಿ, ಆ ಪಾತ್ರೆಗೆ ಒಂದು ಪುಟ್ಟ ಮುದ್ದೆನ ಮಾಡಿರ್ತೀನಿ. ಸೊ ಇದು ನನಗೆ ಚಿಕ್ಕವಾಗಿಂದನೂ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರುವಂಥದ್ದು. ಸೊ ಯಾವಾಗಲೂ ಅಷ್ಟೇ ಮುದ್ದೆ ತಪ್ಪಲೆನ ಖಾಲಿ ಇಡಬಾರ್ದು, ಒಂದು ಸಣ್ಣ ಮುದ್ದೆನ ಅದರಲ್ಲಿ ಮಾಡಿಬಿಟ್ಟು ಅದರಲ್ಲಿ ಇಡೋದ್ರಿಂದ ಅದು ಶಿವನಿಗೆ ಅಂತ ಫಸ್ಟು ಶಿವನಿಗೆ ಅಲ್ಲಿ ಇಟ್ಟುಬಿಟ್ಟು ಆಮೇಲೆ ನಾವೆಲ್ಲನೂ ಸಹ ತಿನ್ನೋದು ಅಭ್ಯಾಸ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ನನಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.